ನಾನು ಮೊನ್ನೆ ಊರಿಗೆ ಹೋಗಿದ್ದೆ ದಕ್ಷಿಣ ಕನ್ನಡದ ಮಲೆನಾಡಿನ ಒಂದು ಹಳ್ಳಿ ಭರ್ಜರಿಯಾದ ಅಡಿಕೆ ತೋಟಗಳು ಚೆನ್ನಾಗಿ ರೇಟ್ ಇದೆ ಎಲ್ಲ ಮನೆಗಳಲ್ಲೂ ಸುಮಾರಾಗಿ ಕಾರು ಬೈಕ್ ಇದೆ ದೊಡ್ಡ ಯು ಪಿ ಎಸ್ ಇಟ್ಕೊಂಡಿದ್ದಾರೆ ಎಲ್ಲರೂ ಹಾಗೆ ನೋಡಿದರೆ ನಾನು ಗುಡ್ ಲೈಫ್ ನೋಡಿದ್ದಲ್ಲಿ ಗುಡ್ ಲೈಫ್ ಯಾವ ಅರ್ಥದಲ್ಲಿ ಅಂತಂದರೆ ಈಗ ಕೆಲವು ವರ್ಷಗಳ ಮೊದಲು ಬಹುತೇಕ ಎಲ್ಲ ಮನೆಗಳಲ್ಲೂ ಹಸುಗಳಿಟ್ಕೊಂಡಿದ್ರು ಏನೋ ಒಂದಷ್ಟು ದಿನಕ್ಕೆ ಒಂದು ಹತ್ತು ಹದಿನೈದು ಲೀಟ್ರ್ನಷ್ಟು ಅಲ್ಲಿನ ಲೋಕಲ್ ಡೈರಿಗೆ ಹಾಕ್ಬಿಟ್ಟು ತರೋದು ಗೊಬ್ಬರ ಸಾವಯವ ಕೃಷಿ ಹುಚ್ಚು ಈಗ ಯಾವ ಮನೆಗಳಲ್ಲೂ ಹಸುಗಳಿಲ್ಲ ಮನಸುತ್ತು ಭಾಳ ಅದ್ಭುತವಾದ ಗಾರ್ಡನ್ ಮಾಡೋ ಒಂದು ಹುಚ್ಚಿತ್ತು ಕೊಡಗಿನ ಗಾರ್ಡನ್ಗಳನ್ನು ನೋಡಿ ಮಲೆನಾಡಿನ ಬಹುತೇಕ ಮನೆಗಳಲ್ಲಿ ಹೂವಿನ ಗಿಡಗಳನ್ನು ಬೆಳೆಸೋದು ಇಲ್ಲ ಅಷ್ಟು ಅದು ಬಿಡಿ ಯಾವ ಮನೆಯಲ್ಲೂ ಯುವಕರಿಲ್ಲ ಚೆನ್ನಾಗಿರೋರು ಮಕ್ಕಳೆಲ್ಲ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಎಮ್ ಎನ್ ಸಿಗಳಲ್ಲೋ ಐ ಟಿಗಳಲ್ಲೋ ಮೀಡಿಯಾದಲ್ಲೋ ಯಾವುದ್ರಲ್ಲೂ ಭಾಳ ಚೆನ್ನಾಗಿದ್ದಾರೆ ಅವ್ರಿವ್ರಿಗೆ ಮನೆಗೆ ಬೇಕಾದಂಥ ಫೋನು ಇವು ಎಲ್ಲ ಕೊಟ್ಟು ದಿನಕ್ಕೆ ಮೂರು ನಾಲ್ಕು ಸರಿ ಫೋನ್ ಮಾಡ್ತಿರ್ತಾರೆ ಮಕ್ಕಳು ಇಲ್ಲ ಅಂತಲ್ಲ ಅಜ್ಜ ಅಜ್ಜಿ ಥರ ಕೂತಿದ್ದಾರೆ ಕೆಲಸದವ್ರು ಇಲ್ಲ ಕೆಲಸವ್ರು ಬರಲ್ಲ ಮಾರಾಯ ಅಂತಾರೆ ಅವ್ರೇನು ಮಾಡ್ತಾರೆ ಅವರಿಂದ ಐನೂರು ಆರುನೂರು ರೂಪಾಯಿ ಕೇಳ್ತಿದ್ದಾರೆ ಅವರು ಚೆನ್ನಾಗಿದಾರಾ ಗೊತ್ತಿಲ್ಲ ಇದು ಒಂದು ಭಾಗ ಎಲ್ಲ ಸಮೃದ್ಧಿ ಇದ್ದು ಕೂಡ ಒಂದು ಸ್ಮಶಾನದ ರೀತಿ ಅಥವಾ ಸ್ಮಶಾನಕ್ಕೆ ಹೋಗೋದಕ್ಕೆ ತಯಾರಾಗಿರುವಂಥ ಒಂದು ಜೀವನ ಶೈಲಿ ಅಲ್ಲಿ ಇನ್ನೊಂದು ನಾನು ಸುಮ್ಮನೆ ನಮ್ಮ ಹೆಗಡದ ಒಂದು ಕೋಟೆ ಗುಂಡ್ಲುಪೇಟೆ ಕಡೆ ಹೋಗಿದ್ದಾಗ ಬನ್ನಿ ಸುಡಿದ್ರಿ ಯಾವ ಮನೆಗೆ ಹೋದರೂ ಬನ್ನಿ ಸರ್ ಒಂದು ನಿಮಿಷ ಅಂತಂದುಬಿಟ್ಟು ಪಟ್ಟಂಥ ಪಕ್ಕದ ಒಂದು ಸಣ್ಣ ಗೂಡಂಗಡಿಯಿಂದ ಒಂದು ಬಿಸ್ಕೆಟು ಚಿಪ್ಸು ಇನ್ಯಾವುದೋ ಒಂದು ಇಡು ಹಿಂಗೆ ತಂದಿಟ್ಟು ನಿಮ್ಮ ಮನೇಲಿ ಮಾಡೋ ಅಂಥದ್ದು ಏನೂ ಇಲ್ವಾ ಅಂದರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್ ಆ ಹುಡುಗ ಯಾರೋ ಅಂದರೆ ಅಕಸ್ಮಾತ್ ಆಗಿ ರಜಕ್ಕೆ ಬಂದಿದ್ದಾನೆ ಏ ಏನು ಮಾಡ್ತಿದ್ದಾನೆ ಅಂತಂದರೆ ಪ್ಲಂಬಿಂಗ್ ಅಂತನೊಬ್ಬ ಇನ್ನೊಬ್ಬ ಗಾರೆ ಕೆಲಸ ಅಂತ ಪೂರ್ವ ಹೇಳೋಲ್ಲ ಅದಕ್ಕೇನೋ ಒಂದು ಪದ ಬಳಸ್ತಾರೋ ಇಲ್ಲ ಮೆಟಡೋರಲ್ಲಿ ಕೆಲಸ ಮಾಡ್ತಿದ್ದಾನೆ ಮೆಟಡೋರಲ್ಲಿ ಹುಡುಗರೆಲ್ಲ ಬೆಂಗಳೂರು ಮೈಸೂರು ತುಮಕೂರು ತುಮಕೂರಿಗೆ ಹೋಗ್ತಾರೆ ಗೊತ್ತಿಲ್ಲ ಹೆಚ್ಚಿಂದಲೇ ಬೆಂಗಳೂರು ಹುಡುಗರಲ್ಲೇ ಹೋಗಿರ್ತಾರೆ ವೀಕೆಂಡಿಗೇನೋ ಯಾವಾಗಲೋ ಒಂದು ಸರಿ ಬಂದಿರ್ತಾರೆ ಟ್ಯಾಕ್ಸಿ ಸರ್ ಟ್ಯಾಕ್ಸಿ ಮನೆಗೆ ಬಂದಾಗ ಮನೆಗೆ ಬಂದಾಗ ಸಂಪಾದನೆಗೆ ಒಂದು ಭಾಗದಲ್ಲಿ ಈ ಎಲ್ಲ ತೀನಿಗಳು ಅವು ಇವು ಕೂಡ ಇರುತ್ತೆ ಬೆಂಗಳೂರದು ಸ್ಪೆಷಲ್ ಅಪ್ಪ ಅಮ್ಮನಿಗೆ ತಂಗಿಗೆ ತಮ್ಮನಿಗೆ ಇನ್ಯಾರೋ ಇರೋರಿಗೆ ಕಣ್ಣು ಜಲಕ್ ಕನಸುವಂಥ ಒಂದಷ್ಟು ಪ್ರಾಡಕ್ಟ್ಗಳನ್ನು ತಂದುಬಿಡ್ತಾವೆ ಕೊರೋನಾ ಟೈಮಲ್ಲಿ ಒಂದು ಭಾಳ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ನಾನು ಗಮನಿಸಿದೆ ರಿವರ್ಸ್ ಮೈಗ್ರೇಷನ್ ಅಲ್ಲಿ ಯುದ್ಧಕ್ಕಿದ್ದಾಗೆ ಹಳ್ಳಿಗಳಲ್ಲೆಲ್ಲಿ ಯುವಕರು ತುಂಬಿ ತುಳ್ಕಾಡಿದ್ರು ಆದರೆ ಬಹುತೇಕ ಆ ಯುವಕರು ಕೃಷಿ ಕೆಲಸಗಳನ್ನು ಮಾಡೋ ಇರಲಿಲ್ಲ ಅವ್ರಿಗೊಂದು ಸ್ಪೆಷಲ್ ಸ್ಟೇಟಸ್ ಇತ್ತು ಅವ್ರು ಬಂದ್ಬಿಟ್ಟು ತಗೊಳ ಒಂದು ಐ ಟಿ ಸಿ ಕಿಂಗ್ ಅಂತ ಅಂದರೆ ದುಡ್ಡಿದೆ ಅವನ ಹತ್ರ ಅವನು ಆರ್ಡ್ರ್ ಮಾಡ್ತಾನೆ ಟೀ ತೊಗೊಂಬ ಅಂತ ಅವನು ಚಿಕ್ಕ ಒಬ್ಬ ತಮ್ಮನೋ ಇನ್ನು ಒಬ್ಬ ತಂದು ಕೊಡ್ತಾನೆ ಇವನು ಒಂದು ವಿ ಐ ಪಿ ಸ್ಟೇಟಸ್ಸು ಕೊರೋನಾ ಟೈಮಲ್ಲಿ ಅದು ಸಂಪೂರ್ಣ ನಾಶವಾಗಿ ಒಂದು ಹದಿನೈದು ದಿವಸ ಮನೆ ಮರೆಯೋದಿತ್ತು ಹುಡುಗರಿಗೆ ಒಂದು ತಿಂಗಳು ಕಳೆಯೋ ಹೊತ್ತಿಗೆ ತಾತ್ಸಾರ ಬಂತು ಫ್ಯಾಮಿಲ್ಯಾರಿಟಿ ಬ್ರಿಡ್ಜ್ ಕಂಟೆಂಪ್ಟ್ ಅಂತ ಇಲ್ಲ ಬಿದ್ದವನೇ ಬೆಂಗಳೂರಿಗೆ ಹೋಯ್ತಾ ಇಲ್ಲ ಕೆಲಸ ಇಲ್ಲ ಈ ಅವಮಾನದ ಒಂದು ಮಟ್ಟ ಯಾವ ಮಟ್ಟಕ್ಕಿತ್ತು ಅಂದರೆ ಕೆಲಸ ಇದೆಯೇ ಇಲ್ವೋ ಇರೋದಿಲ್ಲ ಸಿಟಿಗೆ ಹೋಗ್ಬಿಡ್ತೀನಿ ಅಂತ ಫೋನ್ ಮಾಡೋದವು ಬಾಂದಿದ್ದಾನೆ ಹೋಯ್ತೀನಿ ನಾಳೆ ಅಂತ ಇಲ್ಲ ಬಟ್ ಹೆಣ್ಮಕ್ಳನ್ನು ನಾನು ಗಮನಿಸಿದ್ದೆ ಹೆಣ್ಮಕ್ಳಲ್ಲಿ ಭಾಳ ಒಂದು ವಿಚಿತ್ರವಾದಂಥ ಬದಲಾವತ್ತು ಬಹುತೇಕ ಹೆಣ್ಮಕ್ಳು ಯಾವುದೋ ಅಂಗಡಿಗಳಲ್ಲಿ ಸೇರ್ಸ್ಗಳಾಗಿ ಕೆಲಸ ಮಾಡಿದವರು ಅಥವಾ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರ್ಬೋದು ಇನ್ಯಾವುದ್ರಲ್ಲೂ ಕೆಲಸ ಮಾಡ್ತಿದ್ದವರು ಆ ಕೊರೋನು ಲಾಕ್ಡೌನ್ ಟೈಮಲ್ಲಿ ಹಳ್ಳಿಗಳಿಗೆ ಬಂದಾಗ ಸಲೀಸಾಗಿ ಒಂದು ಮನೆಯ ಒಂದು ಜೀವನ ಜೊತೆ ಬೆರೆತ್ಕೊಂಡ್ಬಿಟ್ರು ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಟಿ ವಿ ನೋಡೋದು ಅವರು ಯಾವತ್ತೂ ಒಂದು ಬೇಸಿಕ್ ಕೌಶಲ್ಯ ಅಂತ ಏನು ಕರಿತೀವಿ ಕೌಶಲ್ಯ ಇಲ್ಲದ ಅನ್ವಾಂಟೆಡ್ ಎಲೆಮೆಂಟ್ ಅಂತ ಯಾವ ಹೆಣ್ಮಕ್ಳು ಕಾಣಿಸ್ಲಿಲ್ಲ ಇದು ಒಂದು ಕರ್ನಾಟಕದ ಒಂದು ಹತ್ತು ಕಡೆಗಳಲ್ಲಿ ನೀವು ಹೋದರೆ ಹತ್ತು ರೀತಿಯ ವೈಚಿತ್ರ್ಯಗಳನ್ನು ನೋಡ್ತೀವಿ ಎಲ್ಲ ಹಳ್ಳಿಗಳು ಬದಲಾಗಿದ್ದಾವೆ ಯಾವ ಅರ್ಥದಲ್ಲಿ ಅಂತಂದರೆ ನಿಮ್ಮ ಹಳ್ಳಿಯ ಒಂದು ಸಣ್ಣ ಸಣ್ಣ ಗೂಡಂಗಡಿಗಳನ್ನು ನೋಡಿದ್ರು ಕೂಡ ಪೆಟೆ ಶಾಪನ್ನು ನೋಡಿದರೆ ದೇವಸ್ಥಾನದ ರಥಗಳ ಥರ ಅಲಂಕಾರ ಮಾಡೋದಂಗೆ ಕಾಣಿಸುತ್ತೆ ಉದ್ದಕ್ಕೆ ನಿಮಗೆ ಚಿಪ್ಸ್ ಪ್ಯಾಕೆಟ್ಗಳು ಗುಟ್ಕಾ ಇನ್ಯಾವುದು ಐದು ರೂಪಾಯಿ ಹತ್ತು ರೂಪಾಯಿ ಲೇಸ್ನಂಥ ಚಿಪ್ಸು ಆ ಸರಮಾಲೆಗಳಿದೆಯವಲ್ಲ ಆ ಸರಮಾಲೆಯನ್ನು ಎರಡೂ ಕಡೆ ಹಿಂಗೆ ಪೋಣಿಸ್ಬಿಟ್ಟು ನೋಡಿದರೆ ನಿಮಗೆ ಒಂದು ದೇವಸ್ಥಾನದ ರಥವನ್ನು ರಥೋತ್ಸವ ಕಣಿ ಮಾಡಿದ ಥರ ಕಾಣಿಸ್ತದೆ ಹೆಚ್ಚಿನ ಮನೆಗಳಲ್ಲಿ ಒಂದು ಮೂರು ನಾಲ್ಕು ಸಂಗತಿಗಳನ್ನು ಬಿಟ್ಕೊಂಡ್ರೆ ರಾಗಿ ಸ್ವಲ್ಪ ಮಟ್ಟಿಗೆ ಹುಣಸೆಹಣ್ಣು ಲೋಕಲಿ ಮಿಲ್ ಮಾಡಿಸಿದಂಥ ಅನ್ನ ಅಥವಾ ನಮ್ಮ ಸರ್ಕಾರ ಕೊಡ ಮಾಡ್ತಾ ಇರುವ ಅಕ್ಕಿ ಒಂದು ನಾಲ್ಕೈದು ಬಿಟ್ಟರೆ ಮತ್ತೆ ಯಾವುದನ್ನು ಅವ್ರಿಗೆ ಬೆಳ್ಕೋತಾ ಇಲ್ಲ ಎಲ್ಲ ಸತ್ತಿರ ಶಟ್ರು ಅಂಗಡಿಯಲ್ಲಿ ತೊಗೊಂಬರೋದು ಒಂದು ಇತ್ತು ಏನಂದರೆ ನೀವು ಟೀ ಪೌಡ್ರ್ ಟೀ ಪೌಡ್ರು ಉಪ್ಪು ಸೀಮೆ ಎಣ್ಣೆ ಒಂದು ನಾಲ್ಕೈದು ಮಾತ್ರ ಹೊರಗಡೆ ಅಂತ ಹೇಳೋದು ಉಳಿದಿದ್ದೆಲ್ಲ ತನ್ನ ಮನೇಲೆ ಬೆಳ್ಕೊಳ್ಳೋದು ತಟ್ಕುಣಿ ಕಾಳು ಪ್ರಾಯಶ ಬೆಳ್ಕೋತಿದ್ದಾರೆ ಅದು ಬಿಟ್ಟರೆ ಸಾಸಿವೆ ಆಗಲಿ ಉದ್ದಾಗಲಿ ಎಣ್ಣೆ ಆಗಲಿ ಎಲ್ಲವನ್ನು ನೀವು ಪಕ್ಕದ ಅಂಗಡಿಗಳಿಂದ ತೊಗೊಂಬರ್ತೀವಿ ಇದರ ಅರ್ಥ ಏನು ಅಂತಂದರೆ ಒಂದು ಗ್ರಾಮ ಪ್ರತಿದಿನ ತನ್ನಲ್ಲಿರುವ ಬೇರೆ ಮಿನಿಮಮ್ ಸೇವಿಂಗ್ಸ್ ಅಂತ ಏನು ಕರಿತೀವಿ ಕನಿಷ್ಠ ಸಂಪಾದನೆಯನ್ನು ಕೂಡ ನಗರಕ್ಕೆ ಕಪ್ಪ ಕಟ್ತಾ ಇರುತ್ತೆ ಅಂತ ಇದನ್ನು ಭಾಳ ಹಿಂದೆ ಕುರಿಯನ್ನು ಅವರು ಹೇಳಿದರು ಶ್ವೇತಕ್ರಾಂತಿಯ ನಮ್ಮ ಡೈರಿಯ ಸ್ಥಾಪಕ ನೋಡಿ ನೀವು ಹಳ್ಳಿಯನ್ನು ಗಮನಿಸಿದರೆ ಹಳ್ಳಿಯಲ್ಲಿ ಒಂದು ಭಾಳ ದೊಡ್ಡ ಬದಲಾವಣೆ ಬಂದಿದೆ ಹಳ್ಳಿ ಮೊದಲು ನಗರದ ಶೋಷಣೆಗೆ ಸ್ವಲ್ಪ ಮಟ್ಟಿಗಾದರೂ ಮುಚ್ಚಿಕೊಂಡಿತ್ತು ಈಗ ಅದು ಎಷ್ಟು ಓಪನ್ ಆಗಿದೆ ಅಂದರೆ ಪ್ರತಿದಿನ ನಗರದ ಉತ್ಪನ್ನಗಳ ಗ್ರಾಹಕರಾಗಿ ಇದ್ದಾರೆ ಅಂತ ಅದು ಹೈ ಪ್ರೈಸ್ ರೇಂಜ್ ಅಲ್ಲ ಲೋ ಪ್ರೈಸ್ ರೇಂಜ್ ಇದು ಪ್ರತಿದಿನ ಹಳ್ಳಿಯಿಂದ ಪ್ರತಿ ಮನೆಯಿಂದ ಹತ್ತಾರು ರೂಪಾಯಿಗಳಷ್ಟು ನಾವು ಪಿಗ್ಮಿ ಕಲೆಕ್ಷನ್ ಆದಂಗೆ ಸಿಟಿಗೆ ಹೋಗ್ತಿರುತ್ತೆ ಸೊ ಅದಕ್ಕೆ ಪರ್ಯಾಯವಾಗಿರುವ ಏಕಮಾತ್ರ ಉತ್ಪನ್ನ ಒಂದು ಡೈರಿ ಅಂತ ಪ್ರತಿದಿನ ಹಾಲಿನ ಮೂಲಕ ನಗರಗಳಿಂದ ಹಳ್ಳಿಗಳಿಗೆ ಹಣ ಬರುತ್ತೆ ಅಂತ ಇದು ಭಾಳ ಮುಖ್ಯವಾದದ್ದು ನೀವು ಕೃಷಿಯಲ್ಲಿ ನಾಲ್ಕು ತಿಂಗಳಿನಲ್ಲಿ ಒಂದು ಟನ್ನ ರಾಗಿ ಬೆಳೆದು ಒಂದು ಎಕರೆಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಬಂದರೆ ಆ ನಾಲ್ಕು ತಿಂಗಳಿನ ಖರ್ಚು ಆ ಬೆಳೆಯ ಖರ್ಚು ಸಂಸಾರದ ಖರ್ಚು ಇದೆಲ್ಲವನ್ನು ನೋಡಿದರೆ ಅವನು ಸ್ವಾವಲಂಬಿ ಆಗೋದಿಲ್ಲ ಸ್ವಸಂತೃಪ್ತನೂ ಆಗಿರಲ್ಲ ಒಂದು ಹಳ್ಳಿಯ ಒಂದು ಮನೆಯಲ್ಲ ನೂರಾರು ಮನೆಗಳನ್ನು ನೀವು ಗಮನಿಸಿದರೆ ಯಾವತ್ತೂ ತನ್ನ ಭೂಮಿ ಅವನನ್ನು ಸ್ವಾವಲಂಬಿಯಾಗುವಷ್ಟು ಆರ್ಥಿಕ ಆದಾಯವನ್ನು ಕೊಟ್ಟೇ ಇಲ್ಲ ಆದ್ದರಿಂದ ಯುವಕರು ಹೊರಗಡೆ ಉದ್ಯೋಗ ಹುಡುಕಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಲಾಗಿದೆ ಯಾರು ಮಾಡಿದ್ರು ಇದನ್ನು ನಮ್ಮ ಸರ್ಕಾರಕ್ಕೆ ಇದು ಹೊಸ್ತಲ್ಲ ನೂರು ವರ್ಷ ಮೊದಲು ನಾಲ್ವಡಿಯವರು ಹೇಳ್ತಾರೆ ಭಾಳ ಭಾಳ ಚೆನ್ನಾಗಿದೆ ನಮ್ಮ ಹಳ್ಳಿಗಳು ಋತುಮಾನದ ಋಣದಲ್ಲಿದ್ದಾವೆ ಹಂಗಿನಲ್ಲಿದ್ದಾವೆ ಮಳೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಯಾವುದೋ ಒಂದು ಹೊಸ ರೋಗ ಬಂದರೆ ತಳಿ ವ್ಯತ್ಯಾಸ ಆದರೆ ಅವ್ರು ತಡ್ಕೊಳ್ಳೋ ಶಕ್ತಿ ಇಲ್ಲ ಆದ್ದರಿಂದ ನಾವು ಅವರಿಗೆ ಪರ್ಯಾಯವಾಗಿ ಪಾರ್ಟ್ ಟೈಮ್ ಆದಂಥ ಉತ್ಪನ್ನಗಳನ್ನು ರೆಡಿ ಮಾಡೋದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ನೀಡಬೇಕು ಗ್ರಾಮ ಮಟ್ಟದಲ್ಲಿ ಗ್ರಾಮ ಮಟ್ಟದ ಉತ್ಪನ್ನಗಳನ್ನು ನೀವು ತಯಾರು ಮಾಡಿ ಅದಕ್ಕೊಂದು ಬೇಕಾದಂಥ ಮಾರುಕಟ್ಟನ್ನು ಮಾಡಬೇಕು ಅಂತಾರೆ ಎಷ್ಟು ಅದ್ಭುತವಾಗಿದೆ ಅಂದರೆ ಮೈಸೂರು ಆವಾಗ ಮೈಸೂರು ಎಕ್ಸಿಬಿಷನ್ ಬಹಳ ದೊಡ್ಡ ಒಂದು ಉತ್ಪನ್ನಗಳ ಮಾರುಕಟ್ಟೆಗೆ ಬೇಕಾದಂಥ ವೇದಿಕೆ ಆಗ ಅವರಂತಾರೆ ನೋಡಿ ಇಲ್ಲಲ್ಲ ನೀವು ಮೊದಲು ಗ್ರಾಮ ಮಟ್ಟದಲ್ಲಿ ಉತ್ಪನ್ನಗಳ ಪ್ರದರ್ಶನವನ್ನು ಅತ್ಯುತ್ತಮವಾದ ಅತ್ಯುತ್ತಮವಾದಂಥ ಉತ್ಪನ್ನಗಳನ್ನು ಜಿಲ್ಲಾ ಮಟ್ಟದಲ್ಲಿ ತನ್ನಿ ಅಲ್ಲಿಂದ ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ಪ್ರದರ್ಶನ ಕೇಡಿ ಆವಾಗ ನಮಗೆ ಹಳ್ಳಿಯ ಕೌಶಲ್ಯ ಇರುವವರು ಯಾರು ಅಂತ ಗೊತ್ತಾಗುತ್ತೆ ನಾವು ಬೇಕಾದಂಥ ಸಹಾಯದ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು ಅದು ಎಲ್ಲವೂ ಸರ್ಕಾರ ತನ್ನ ನಿರ್ಲಕ್ಷ್ಯದಿಂದ ನಾಶ ಮಾಡಿದೆ ಕೃಷಿಯಲ್ಲಿ ಏನಾಗುತ್ತೆ ಕೃಷಿ ಬೆಳೆಯಲ್ಲಿ ಬರುವ ಸಮಸ್ಯೆಗಳೇನು ಮಾರುಕಟ್ಟೆಯ ಸಮಸ್ಯೆಗಳೇನು ನೀರಿನ ಬವಣೆಯೇನು ಇದೆಲ್ಲ ಪ್ರಾಶಃ ಮುಂದಿನ ದಿವಸಗಳಲ್ಲಿ ಮುಂದಿನ ಕಂತುಗಳಲ್ಲಿ ಚರ್ಚೆ ಮಾಡ್ಬೋದು ಆದರೆ ಮೂಲಭೂತವಾಗಿ ಒಂದು ಗ್ರಾಮದ ಕೌಶಲ್ಯವನ್ನು ಮುಂದಿನ ತಲೆಮಾರಿಗೆ ಕೊ ದಾಟಿಸ್ಬೇಕು ಆ ದಾಟಿಸ್ಬೇಕಾದ್ರೆ ಆ ಹಿರಿಯರಿಗೊಂದು ಜ್ಞಾನ ಇರುತ್ತೆ ಹಿರಿಯರಿಗೊಂದು ವಿವೇಕ ಇರುತ್ತೆ ಒಂದು ಅನುಭವ ಇರುತ್ತೆ ಅದನ್ನು ಪಡ್ಕೊಳ್ಳುವಂಥ ಯುವ ತಲೆಮಾರು ಅಲ್ಲಿರಬೇಕು ಆದರೆ ಆ ಯುವ ತಲೆಮಾರು ಅಲ್ಲಿ ಸಾಧ್ಯ ಇಲ್ಲದಂಥ ಒಂದು ಸನ್ನಿವೇಶವನ್ನು ಸರ್ಕಾರ ತನ್ನ ನೀತಿ ನಿರೂಪಣೆಗಳು ಪಾಲಿಸಿ ಡಿಸಿಷನ್ಸ್ ಮೂಲಕ ಪ್ರೋಗ್ರಾಮ್ಗಳ ಮೂಲಕ ಆ ರೀತಿಯ ಹೊಗೆ ಹಾಕಿ ಅಂತ ನಮ್ಮಲ್ಲಿದೆ ನೀವು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಸಾಧ್ಯವೇ ಇಲ್ಲವೋ ಅನ್ನುವಂಥ ದುರ್ಬಲ ಸನ್ನಿವೇಶವನ್ನು ಸರ್ಕಾರ ಸೃಷ್ಟಿ ಮಾಡಿದೆ ಇದಕ್ಕೆ ಒಂದು ಅಂಶವನ್ನು ಮಾತ್ರ ನಾನು ಹೇಳ್ಬಿಟ್ಟು ಪ್ರಾಶಃ ಮುಂದಿನ ವಿಚಾರಗಳನ್ನು ಎತ್ಕೋಬೋದು ಯಾವತ್ತೂ ಒಂದು ಕುಟುಂಬಕ್ಕೆ ಸಣ್ಣ ಕುಟುಂಬಕ್ಕೆ ಅಥವಾ ಭೂಹಿನರು ಅಥವಾ ಸಣ್ಣ ರೈತರಿಗೆ ಭೂಮಿಯ ಮೂಲಕವೇ ಆದಾಯ ಬರ್ತಿರಲಿಲ್ಲ ಅವರು ಕೂಡ ಪಾರ್ಟ್ ಟೈಮ್ ಕೂಲಿ ಮಾಡ್ತಾನೇ ಇದ್ದರು ನಮ್ಮ ಹಳ್ಳಿಗಳಲ್ಲಿ ಒಂದು ನಲವತ್ತು ವರ್ಷ ಐವತ್ತು ವರ್ಷದ ಹಿಂದೆ ಕೂಡ ಆ ದೊಡ್ಡ ಭೂಮಾಲೀಕರ ಮನೆಗಳಲ್ಲಿ ಕೂಲಿ ಕೆಲಸ ಮಾಡ್ತಿದ್ದರು ತಂದು ಒಂದು ಎರಡು ಎಕರೆನೋ ಮೂ ಎರಡೂವರೆ ಎಕರೆ ಏನೋ ಒಂದು ಇರ್ತಿತ್ತು ಈ ಹೊಸ ತಲೆಮಾರು ಯುವಕರಿಗೆ ಭೂಮಿ ವಿಘಟನೆಯಿಂದಾಗಿ ಇರುವ ಇಪ್ಪತ್ತು ಕುಂಟೆ ಒಂದು ಕಾಲದ ಎಕರೆ ಇನ್ಯಾವುದೋ ಒಂದೂವರೆ ಎಕರೆ ಅದರಲ್ಲೂ ಕಲ್ಲುಬೋರೆ ಅದರಲ್ಲಿ ಒಂದು ಭದ್ರವಾದ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಯುವಕರು ಹೊರಗಡೆ ಉದ್ಯೋಗವನ್ನು ಹುಡುಕುವುದು ಅನಿವಾರ್ಯ ಮತ್ತು ಅಗತ್ಯ ಕೂಡ ಸರ್ಕಾರ ಅದಕ್ಕೆ ಬೇಕಾದಂಥ ಅವನಿಗೆ ಕೌಶಲ್ಯಗಳನ್ನು ನೀಡಬೇಕು ಅವಕಾಶಗಳನ್ನು ಸೃಷ್ಟಿಸಬೇಕು ಚೈನಾದಲ್ಲಿ ಇದಾಗಿದೆ ಚೈನಾ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲೇ ಅಲ್ಲಿ ಇಲ್ಲಿ ಯಾಕಷ್ಟು ಅದ್ಭುತವಾದಂಥ ಸಾಧನೆ ಮಾಡಿದೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಮುನ್ನೋಟವನ್ನು ಇಟ್ಟುಕೊಂಡು ಪ್ರತಿಯೊಬ್ಬ ಯುವಕನಿಗೂ ಅವನಿಗೆ ಆಸಕ್ತಿ ಇರುವಂಥ ಒಂದು ವಿದ್ಯೆಯನ್ನು ಒಂದು ಕೌಶಲ್ಯವನ್ನು ಕಲಿಸಿದೆ ಅದಕ್ಕೆ ಬೇಕಾದಂಥ ವೃತ್ತಿಯನ್ನು ಉದ್ಯೋಗವನ್ನು ನಗರಗಳಲ್ಲಿ ಕೊಟ್ಟಿದೆ ಕೆಲವು ವರ್ಷಗಳ ಮೊದಲು ತಮಿಳುನಾಡಿನ ಮಾದರಿ ಹಾಗಿತ್ತು ಅಂತ ಹೇಳ್ತಿದ್ದಾರೆ ತಮಿಳುನಾಡಿನಲ್ಲಿ ನಾನು ನೀವು ನೋಡಿರೋ ಒಂದು ಪ್ರತಿ ಐವತ್ತು ಕಿಲೋಮೀಟ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಹಬ್ಬಿದೆ ಸೇಲಂನಂಥದ್ದು ಆ್ಯಗ್ರೋ ಇಂಡಸ್ಟ್ರೀಸ್ಗಿದೆ ಕೊಯಂಬತ್ತೂರ್ನಂಥದ್ದು ಆ್ಯಗ್ರೋ ಇಂಡಸ್ಟ್ರೀಸ್ ಅಂದರೆ ಕೃಷಿ ಯಂತ್ರಗಳ ಉಪಕರಣಗಳ ಬಗ್ಗೆ ಇದೆ ತಿರುಪೂರ್ನಂಥದ್ದು ಬಟ್ಟೆಗೆ ನಿಮಗೆ ಹುಡುಕ್ತಾ ಹೋದರೆ ತಮಿಳುನಾಡಿನಲ್ಲಿ ಕನಿಷ್ಠ ಐವತ್ತು ಆ ರೀತಿಯ ಕೇಂದ್ರಗಳಿದ್ದಾವೆ ಪ್ರತಿ ಕೇಂದ್ರದ ಒಂದು ಐವತ್ತು ಕಿಲೋಮೀಟ್ರ್ ರೇಡಿಯಸ್ನಲ್ಲಿ ಆ ಪರ್ಟಿಕ್ಯುಲರ್ ಆದಂಥ ಸ್ಕಿಲ್ ಇರೋನು ಅಲ್ಲಿ ಹೋಗಿ ಉದ್ಯೋಗವನ್ನು ಪಡ್ಕೊಬೋದು ಸ ಈಗ ಸದ್ಯದ ಪರಿಸ್ಥಿತಿ ಗೊತ್ತಿಲ್ಲ ಬಟ್ ಸುಮಾರಾಗಿ ಆ ಯುವಕರು ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರುವಂಥ ಒಂದು ಉದ್ಯೋಗವನ್ನು ಪಡ್ಕೊತಿದ್ರು ಅಲ್ಲಿ ಹೇಗಾಯಿತು ಅಂತ ಗೊತ್ತಿಲ್ಲ ಬಟ್ ಕರ್ನಾಟಕದಂಥ ಸ್ಥಿತಿನಲ್ಲಿ ಸುಮ್ಮನೆ ಯೋಚನೆ ಮಾಡಿ ಎಸ್ ಎಲ್ ಸಿವರೆಗೆ ಒಂದು ಮಟ್ಟದ ಬೇಸಿಕ್ ಶಿಕ್ಷಣವನ್ನು ಇದ್ದೀವಿ ಎಸ್ ಎಲ್ ಸಿ ಆದ ಮತ್ತು ಆ ಹುಡುಗರು ಏನು ಓದಬೇಕು ಅವ್ರಿಗೊಂದು ಕೌಶಲ್ಯವನ್ನು ಕೊಡಬೇಕು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇರ್ಬೋದು ಸೆಕ್ರೆಟರಿಯಲ್ ಟ್ರೈನಿಂಗ್ ಇರ್ಬೋದು ಇನ್ಯಾವುದು ಯಾವ ತರಬೇತಿಯು ಶೇಕಡಾ ಮೂರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ವ್ಯವಸ್ಥೆ ಇಲ್ಲ ನಮ್ಮ ಪ್ರತಿ ಹೋಬಳಿ ಪಂಚಾಯತ್ ಮಟ್ಟದವರೆಗೂ ಒಂದು ಜೂನಿಯರ್ ಕಾಲೇಜಾಗಿದೆ ಆ ಜೂನಿಯರ್ ಕಾಲೇಜ್ ಯಾವ ಮಟ್ಟದಲ್ಲಿದ್ದಾವೆ ಅಂದರೆ ಆ ಜೂನಿಯರ್ ಕಾಲೇಜುಗಳಿಗೆ ಬೇಕಾದಷ್ಟು ಉಪನ್ಯಾಸಕರಿಲ್ಲ ಆರ್ಟ್ಸು ಕಾಮರ್ಸು ಸೈನ್ಸ್ ಅಂತೂ ಇಲ್ಲವೇ ಇಲ್ಲ ಸೈನ್ಸ್ ಇರುವ ಜು ಸರ್ಕಾರಿ ಜೂನಿಯರ್ ಕಾಲೇಜು ಗ್ರಾಮ ಅಂತ ಪ್ರದೇಶದಲ್ಲಿ ಅಲ್ಲೂ ಕೂಡ ಪ್ರಾಯಶಃ ರೆಗ್ಯುಲರ್ ಆದಂಥ ಲೆಕ್ಚರರ್ಸ್ ಇಲ್ಲ ಕ್ಲಾಸ್ ರೂಮ್ಗಳಿಲ್ಲ ಹೋಗಲಿ ಅದನ್ನು ದಾಟ್ಕೊಂಡ್ರ ಮತ್ತೆಲ್ಲಿಗೆ ಬರ್ತಾರೆ ಅವರು ಡಿಗ್ರಿ ಬರ್ತಾರೆ ಡಿಗ್ರಿನಲ್ಲಿ ಏನು ಓದ್ತಿರ್ತಾರೆ ಡಿಗ್ರಿಯಲ್ಲಿ ಸೈನ್ಸು ಇರುವ ಕಾಲೇಜುಗಳು ಬೆರಳೆಣಿಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಲ್ಲೂ ಮತ್ತು ಬಿ ಎ ಮತ್ತು ಬಿ ಕಾಮ್ ಅಲ್ಲೂ ಕೇಳಿದರೆ ಇಲ್ಲ ಸರ್ ಅತಿಥಿ ಉಪನ್ಯಾಸಕರು ಅವರು ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿಕೊಡೋದೇ ಆಗಸ್ಟ್ ಹೊತ್ತಿಗೆ ಅರ್ಧ ವರ್ಷ ಆದಮೇಲೆ ಇನ್ನೊಂದು ಮೂರು ತಿಂಗಳಿಗೆ ಮೊನ್ನೆನೇ ಮನೆ ಕಳಿಸ್ತು ಈ ವಿದ್ಯಾರ್ಥಿಗಳಿಗೆ ಯಾವ ಕೌಶಲ್ಯವೂ ಇಲ್ಲದೆ ಅವರು ಒಂದು ಉದ್ಯೋಗದ ಪ್ರಪಂಚದಲ್ಲಿ ಉದ್ಯೋಗವನ್ನು ಹೇಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಮೈಸೂರಿನ ಕನಿಷ್ಠ ಎರಡು ಮೂರು ಸರ್ಕಾರಿ ಕಾಲೇಜುಗಳ ಇಪ್ಪತ್ತು ಮೂವತ್ತು ಹುಡುಗರು ನನಗೆ ನನಗೆ ಆಕಸ್ಮಾ ಸಿಕ್ಕಿದವರು ಅವರೆಲ್ಲರೂ ವಾರದ ಎರಡು ದಿನ ಗಾರೆ ಕೆಲಸ ಮಾಡ್ತಾರೆ ಪ್ಲಂಬಿಂಗ್ ಕೆಲಸ ಮಾಡ್ತಾರೆ ಮರ ಕೆಲಸ ಮಾಡ್ತಿರ್ತಾರೆ ಇನ್ನು ಕನಿಷ್ಠ ಮೂವತ್ತು ಪರ್ಸೆಂಟ್ ಇಟ್ಸ್ ಅ ಕನ್ಸರ್ವೇಟಿವ್ ಎಸ್ಟಿಮೇಟ್ ಗ್ರಾಮಾಂತರ ಪ್ರದೇಶಗಳಿಂದ ಸರ್ಕಾರಿ ಕಾಲೇಜಿಗೆ ಬರೋ ಹುಡುಗರು ಕ್ಲಾಸ್ಗೆ ಬರೋಲ್ಲ ಕ್ಲಾಸ್ಗೆ ಬರಲ್ಲ ಅಂತ ಅಂದ್ಬಿಟ್ಟು ಅವರ ಸಿನಿಮಾ ಥಿಯೇಟ್ರ್ ಸು ಸುತ್ತ ಇಣುಕ್ತಿದ್ದಾರೆ ಅಂತ ತಿಳ್ಕೊಬೇಡಿ ಅವರು ಎಲ್ಲೋ ಅಲ್ಲಿ ಇಲ್ಲಿ ಒಂದು ಮೋರ್ನಂಥ ಸೂಪರ್ ಸ್ಟೋರ್ಗಳಲ್ಲಿ ಇಲ್ಲಿ ಯಾವುದೋ ಒಂದು ಉದ್ಯೋಗ ಹುಡ್ಕೊಂಡು ಬಸ್ ಪಾಸ್ಗೋಸ್ಕರ ಕಾಲೇಜ್ ಅಡ್ಮಿಷನ್ ಆಗಿರ್ತಾರೆ ನಿನಗೆ ಕಾಲೇಜ್ ಎಜುಕೇಷನ್ ಬೇಡವಾ ಅಂದರೆ ಬೇಕು ಸರ್ ಒಂದು ಡಿಗ್ರಿ ಮಾಡ್ಕೋಬೇಕು ಸರ್ ಅಂತ ಮತ್ತೆ ಅದೇನು ಕೆಲಸ ಕೊಡಲ್ಲ ಸರ್ ಒಂದು ಮಗು ಒಂದನೇ ಕ್ಲಾಸಿಗೆ ಸೇರಿದಾಗ ಸರ್ಕಾರಕ್ಕೆ ಅಂಕಿಅಂಶಗಳಿದ್ದಾವೆ ಒಂದನೇ ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳು ಓದ್ತಿದ್ದಾವೆ ಐದನೇ ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳು ಓದ್ತಿದ್ದಾವೆ ಆದ್ದರಿಂದ ಮುಂದಿನ ಏಳು ವರ್ಷಗಳಲ್ಲಿ ಪಿ ಯು ಸಿ ಹಂತದಲ್ಲಿ ಎಷ್ಟು ಮಕ್ಕಳು ಬರ್ಬೋದು ಆ ಮಕ್ಕಳಿಗೆ ಯಾವ ಉದ್ಯೋಗಗಳನ್ನು ಕೊಡಬೇಕು ಅನ್ನೋ ಒಂದು ರೂಪುರೇಷೆ ಸರ್ಕಾರಕ್ಕಿಲ್ವೇ ನಮ್ಮ ಇಡೀ ಆಡಳಿತಾಂಗ ಏನಿದೆ ಐ ಎ ಎಸ್ ಆಫೀಸರ್ಗಳು ಅವರು ಇವರು ಏನು ಕರ್ಮಕ್ಕಿರದೆ ಈ ರೀತಿಯ ಒಂದು ಯೋಜನಾ ಪ್ರೊಜೆಕ್ಷನನ್ನು ಮಾಡೋಕ್ಕೆ ಅದನ್ನು ಸತತವಾಗಿ ಯಾವ ಸರ್ಕಾರವೂ ಮಾಡಿದೆ ಎಲ್ಲ ಯುವಕರ ತಲೆ ಮೇಲೆ ಒಂದು ದೊಡ್ಡ ಚಪ್ಪಡಿಯನ್ನು ಹಿಡಿತಾ ಇದೆ ಮೊನ್ನೆ ಮೊನ್ನೆ ಬಂತು ಕಳೆದ ಹದಿನಾರು ತಿಂಗಳುಗಳಲ್ಲಿ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ನಿರುದ್ಯೋಗ ಹೋಗಿದೆ ಹತ್ತು ಹನ್ನೊಂದು ಹನ್ನೆರಡು ಪರ್ಸೆಂಟ್ವರೆಗೆ ಕಣ್ಣಿ ಕಾಣಿಸುವಂಥ ನಿರುದ್ಯೋಗ ಇದೆ ಇದು ಅತ್ಯಂತ ಹೆಚ್ಚು ಅದಕ್ಕೆ ಬೇಕಾದ ಉದ್ಯೋಗ ಸೃಷ್ಟಿ ಮಾಡಬೇಕಾದಂಥ ಒಂದು ವಾತಾವರಣವನ್ನು ಸರ್ಕಾರ ಸೃಷ್ಟಿ ಮಾಡಿದೆ ಅತ್ತ ತಾನಿರೋ ಹಳ್ಳಿನಲ್ಲೂ ನೆಮ್ಮದಿಯಲ್ಲಿ ಆತ್ಮಗೌರವದಿಂದ ಬದುಕೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಸ್ಥಳೀಯವಾಗಿ ಉದ್ಯೋಗಗಳಿಲ್ಲ ಕೃಷಿಯಲ್ಲಿ ಇಡೀ ಒಂದು ಸಂಸಾರ ಆತ್ಮಗೌರವದಿಂದ ಬದುಕಕ್ಕೆ ಬೇಕಾದಷ್ಟು ಆದಾಯ ಬರಲ್ಲ ಒಂದು ಒಳ್ಳೆಯ ಸರ್ಟಿಫಿಕೇಟ್ ತಗೊಂಡು ಒಂದು ಉದ್ಯೋಗವನ್ನು ನಗರಲ್ಲಿ ಪಡೆಯೋಣ ಅಂದರೆ ಆ ರೀತಿಯ ಗುಣಮಟ್ಟದ ಕೌಶಲ್ಯದ ಶಿಕ್ಷಣ ಇಲ್ಲ ಲಕ್ಷಾಂತರ ಯುವಕರು ಪ್ರಾಶಃ ಅಲ್ಲೂ ಸಲ್ಲದೆ ಇಲ್ಲೂ ಸಲ್ಲದೆ ಓಡಾಡ್ತಾ ಅನಾಮಯ್ಯವಾಗಿದ್ದಾರೆ ಈ ದುರಂತ ಸ್ಥಿತಿಗೆ ಸರ್ಕಾರದ ನೀತಿಗಳು ಹೇಗೆ ಕಾರಣ ಆಯಿತು ನಮ್ಮ ಶಿಕ್ಷಣ ನೀತಿ ಹೇಗೆ ಕಾರಣ ಆಯಿತು ಇವೆಲ್ಲ ಒಂದು ಮುಂದಿನ ದಿವಸಗಳಲ್ಲಿ ನಾವು ಅದು ಮುಂದಿನ ಕಂತುಗಳ ಚರ್ಚೆ ಮಾಡೋದು ಮಾಡೋಣ ನೀವು ಹಳ್ಳಿಯ ಯಾವ ರೈತನನ್ನು ಕೇಳಿ ನಮ್ಮ ಮಗ ಕೃಷಿಗೆ ಬರೋದು ಬೇಡ ಅಂತಿದ್ದಾನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ